ಅವನಶ್ರೀಮನ್ ನಾರಾಯಣದಲ್ಲಿ ನನ್ನ ಕ್ಯಾರೆಕ್ಟರ್ ತುಕಾರಾಮನ ಪಾತ್ರ. ತುಕಾರಾಮನ ಪಾತ್ರ ಆಕ್ಚುಲಿ ನನಗೆ ಬಂದಿದ್ದೆ ಸರ್ಪ್ರೈಸಿಂಗ್ಲಿ. ಅದು ನಾನು ಸುಮಾರಷ್ಟು ಬೇರೆ ಬೇರೆ ನಟರನ್ನ ಅದಕ್ಕೆ ಕ್ಯಾಸ್ಟಿಂಗ್ಗೆ ನಾನೇ ಕಳಿಸ್ತಾ ಇದ್ದೆ. ಯಾಕಂದರೆ ಅದು ಮೊದಲನೇ ಬಾರಿಗೆ ಅದರ ಕತೆ ಬರೆದಾಗ ನಾವು ಕಿರಿಕ್ ಪಾರ್ಟಿಗಿಂತ ಮುಂಚೆ ರಕ್ಷಿತ್ ಬರೆದಿದ್ದ ಕತೆ ಅದು. ಆವಾಗಲೇ ಅದಕ್ಕೆ ಮೇಜರ್ ಇಬ್ಬರು ವಿಲನ್ಗಳು ಅಣ್ಣ ತಮ್ಮನ್ನ ಕ್ಯಾಸ್ಟಿಂಗ್ ಮಾಡಿದರು. ಸೊ ಅದಾದ ಮೇಲೆ ಕತೆ ಡೆವಲಪ್ ಆಗಿ ಆಗ್ತಾ ಹೋಯಿತು. ಡೆವಲಪ್ ಆಗಿ ವಾಪಸ್ ನನಗೆ ಕತೆ ಹೇಳಿದಾಗ, ಇಲ್ಲ ಇದಕ್ಕೆ ಯಾರು 6 ಫೂಟ್ ಹೈಟ್ ಇರೋವಂಥವ್ರು, ಫುಲ್ ಜಿಮ್ ಬಾಡಿ ಇರೋವಂಥವ್ರು, ಈ ಥರದ್ದು ಒಂದು 2 ಕ್ಯಾರೆಕ್ಟರ್ ಬೇಕು, ಅದರಲ್ಲಿ ಒಂದು ಸ್ವಲ್ಪ ಏಜ್ಡು ಒಂದು ಸ್ವಲ್ಪ ಯಂಗು ಅಂತ. ಸೊ ನಾನು ಸುಮಾರಷ್ಟು ಜನರನ್ನ ಆಡಿಷನ್ಸ್ಗೆ ಕಳಿಸ್ದೆ, ಆಪ್ಷನ್ಸಾಗಿ ಕಳಿಸ್ದೆ. ಕೊನೆಗೆ ಒಂದಿನ ನಾನು ಒಂದು ಬೆಲ್ ಬಾಟಮ್ ಸಿನಿಮಾದ ಮುಹೂರ್ತದಲ್ಲಿದ್ದೆ. ಆವಾಗ ರಕ್ಷಿತ್ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬನ್ನಿ ಶೆಟ್ರೆ ಅಂತ ಕರೆದ. ನಾನು ಏನೋ ಮಾತಾಡೋಕ್ಕಿರ್ಬೋದು ಅಂದ್ಕೊಂಡು ಹೋದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಇಲ್ಲ ಈ ಪಾತ್ರ ನೀವೇ ಮಾಡಬೇಕು, ಇದು ತಮ್ಮನ ಪಾತ್ರ. 2 ಮೇಜರ್ ವಿಲನ್ ಏನು ಬರುತ್ತೆ, ಜೈರಾಮ್ ಮತ್ತು ತುಕಾರಾಮ್, ಅದರಲ್ಲಿ ತುಕಾರಾಮ್ ನೀವೇ ಮಾಡಬೇಕು ಅಂತಂದ. ಸರ್ಪ್ರೈಸಿಂಗ್ ಆಗಿತ್ತು ಮತ್ತು ತುಂಬ ಖುಷಿಯಾಯಿತು ನನಗೆ. ಯಾಕಂದ್ರೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಯಾಕಂದ್ರೆ ನನಗೆ ಕಂಪ್ಲೀಟ್ ಸಿನಿಮಾ ಕತೆ ಗೊತ್ತಿದ್ದರಿಂದ ಅದು ತುಂಬ ದೊಡ್ಡ ಪಾತ್ರ, ತುಂಬ ದೊಡ್ಡ ಜವಾಬ್ದಾರಿ. ಸೊ ಒಂದು ಸೆಕೆಂಡ್ಗೆ ರಕ್ಷಿತ್ ಮುಖ ಹಿಂಗೆ ನೋಡ್ತಿದ್ದೆ ನಾನು, ಯಾಕೆ ಯಾಕೆ ಶೆಟ್ರೆ ಆಗಲ್ವಾ ಅಂತಂದ. ಇಲ್ಲ ಆಗುತ್ತೆ, ನಿನಗೆ ನಂಬಿಕೆ ಇದ್ದರೆ ಆಗುತ್ತೆ ಅಂತಂದೆ. ಇಲ್ಲ ನನಗೆ ಗ್ಯಾರಂಟಿ ನಂಬಿಕೆ ಇದೆ, ನೀವು ಮಾಡಿ ಅಂತಂದ. ಸೊ ಅದು ನನ್ನ ಜರ್ನಿ ಮೋಸ್ಟ್ಲಿ ತುಕಾರಾಮನ್ ಜೊತೆ ಶುರುವಾಗಿದ್ದು ಶ್ರೀಮನ್ನಾರಾಯಣದಲ್ಲಿ. ಹೋಗ್ತಾ ತುಂಬ ದಿನ ಆಯಿತು, ಅಂದರೆ ರೈಟಿಂಗ್ಸ್ ಎಲ್ಲ ಮುಗಿಸಿ, ಇವರು ಕ್ಯಾಸ್ಟಿಂಗ್ ಮಿಕ್ಕಿದ್ದೆಲ್ಲ ಕ್ಯಾಸ್ಟಿಂಗ್ ಮುಗಿಸಿ ನಾನು ಸಿನಿಮಾ ಶೂಟಿಗೆ ಹೋದಾಗ ಔಟ್ಡೋರು ಬಿಜಾಪುರದಲ್ಲಿ ಶೂಟಿಂಗು, ಫಸ್ಟ್ ಸ್ಕೆಡ್ಯೂಲ್ ಅದು ಆ್ಯಕ್ಚುಲಿ ಸಿನಿಮಾದು. ಸೊ ಔಟ್ಡೋರ್ ಬಿಜಾಪುರ ಶೂಟಿಂಗ್ ಹೋದಾಗ ಒಂದು ಇಡೀ ದಿನ ಬಿಸಿಲು, ಅಲ್ಲಿನ ಬಿಜಾಪುರದ ಬಿಸಿಲು ನಿಮಗೆಲ್ರಿಗೂ ಗೊತ್ತು, ಗುಡ್ಡದ ಮೇಲೆ ನಮ್ಮ ತಂದೆ ಸೀಕ್ವೆನ್ಸ್ ನಡೀತಾ ಇತ್ತು. ನಾವಿಬ್ಬರು ಅಣ್ಣ ತಮ್ಮಂದರು ಸೈಡಲ್ಲಿ ನಿಂತಿದ್ವಿ. ಅವತ್ತು ಇಡೀ ಏನು ಮಾತುಕತೆ ಇಲ್ಲ, ಬಟ್ ಸ್ಟಿಲ್ ಇಡೀ ದಿನ ನಿಂತಿರಬೇಕಾಗಿತ್ತು ಕೇವಲ ಒಂದು 2 ಶಾರ್ಟ್ಗೋಸ್ಕರ. ಆ ಬಿಸಿಲಲ್ಲಿ ಹೆಂಗಿತ್ತು ಅಂದರೆ ಬಿಟ್ಟರೆ ಸಾಕು ಓಡೋಗ್ಬಿಡ್ತೀವಿ ಅನ್ನೋ ಥರ ಇತ್ತು ನಮಗೆ. ಓಡೋ ಕ್ಯಾರವನ್ನಲ್ಲಿ ಕೂತ್ಕೊತಾ ಇದ್ವಿ ಅಥವಾ ಯಾವುದೋ ಟೆಂಟ್ ಕೆಳಗೆ ಕೂತ್ಕೊತಾ ಇದ್ವಿ, ಅಷ್ಟು ಸೆಕೆ ಅಷ್ಟು ಬಿಸಿಲು. ಸೊ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಒಂದು 2 ದಿನ ತೊಗೊಂಡ್ವಿ. ಅದಾದಮೇಲೆ ನನ್ನ ಸೀನ್ ಪೋರ್ಷನ್ ಶೂಟಿಂಗ್ ಶುರುವಾಯಿತು. ಫಸ್ಟ್ ಆಫ್ ಆಲ್ ನಾನು ರಕ್ಷಿತ್ಗೆ ಶುರುವಾಗಿನ ಮುಂಚೆನೇ ಹೇಳಿದ್ದೆ, ನಿಂಗೆ ಏನಾದರೂ ಸ್ವಲ್ಪ ನಾನೇನಾದ್ರೂ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಬರ್ತಿಲ್ಲ ಅನ್ಸಿದ್ರೆ ಎನಿ ಟೈಮ್ ನೀನು ಬಂದು ಕರೆಕ್ಟ್ ಮಾಡ್ಬೋದು ನನ್ನನ್ನು ಅಂತ. ಏ ಅದೆಲ್ಲ ನಾನು ಮಾಡ್ತೀನಿ ಶೆಟ್ರೆ, ತಲೆನೇ ಕೆಡಿಸ್ಕೊಬಿಡಿ ಅಂತ ಹೇಳಿದ್ದ. ಸೊ ಅದಾದಮೇಲೆ ಫಸ್ಟ್ ದಿನ ಶೂಟ್ ಆಯಿತು. ಫಸ್ಟ್ ದಿನ ಶೂಟ್ ಆಯಿತು, ಒಂದೇ ಟೇಕು ಸುಮಾರು ಟೇಕ್ಸ್ ಆಯಿತು. ಒಂದು ಶಾರ್ಟ್ ಹತ್ತತ್ರ ಏನಿಲ್ಲ ಅಂದರೆ ಒಂದು 20 ಟೇಕ್ ಮೇಲಾಯಿತು. ಅಂದರೆ ಅವನಿಗೆ ಕ್ಯಾರೆಕ್ಟರ್ ನಾನೇನು ಪ್ರಿಪೇರ್ ಆಗಿ ಹೋಗಿದ್ದೆ ಅದಕ್ಕಿಂತಲೂ ತುಂಬ ಸ್ಲೋ ಆಗಬೇಕಿತ್ತು, ಡೈಲಾಗ್ಸು ತುಂಬ ಲೇಜಿ ಆಗಬೇಕಿತ್ತು. ಯೂಶ್ವಲಿ ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀನಿ, ಸ್ವಲ್ಪ ಎನರ್ಜೆಟಿಕ್ಕಾಗಿ ಓಡಾಡ್ತೀನಿ, ನನಗೆ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಅದು. ಸೊ ಮುಂಚೆನೇ ಹೇಳಿದ್ದ ಈ ಥರ ಸ್ಲೋ ಇರುತ್ತೆ ಅಂತ, ನಾನು ಒಂದು ಪೇಸ್ಗೆ ನಾನು ರೆಡಿಯಾಗಿದ್ದೆ. ಬಟ್ ಆ ಪೇಸನ್ನು ಬಿಟ್ಟು ಇವನು ಇನ್ನೂ ತುಂಬ ಎಲ್ಯಾಬ್ರೇಟೆಡ್ ಆಗಿ, ತುಂಬ ಲೇಜಿ ಆಗಿ, ತುಂಬ ಸ್ಲೋ ಆಗಿ ಮಾತಾಡುವಂಥ ಕ್ಯಾರೆಕ್ಟರು, ಇನ್ನೂ ಕಡಿಮೆ ಶೆಟ್ರೆ, ಇನ್ನೂ ಸ್ಲೋ ಶೆಟ್ರೆ, ಇನ್ನೂ ಸ್ಲೋ ಶೆಟ್ರೆ ಅಂತ ಆಲ್ಮೋಸ್ಟ್ ಒಂದು 20 ಟೇಕ್ಸ್ ಆಗಿರ್ಬೋದು ಫಸ್ಟ್ ಟೇಕು, ಫಸ್ಟ್ ಶಾರ್ಟು. ಅದಾದಮೇಲೆ ಅವನು ಹೇಳ್ದ, ಓಕೆ ಓಕೆ ಈಗ ನೆಕ್ಸ್ಟ್ ಟೇಕ್ ಹೋಗೋಣ, ನೆಕ್ಸ್ಟ್ ಶಾರ್ಟ್ ಹೋಗೋಣ. ಸೊ 3 ಡೇಸ್ 4 ಡೇಸ್ ಕಂಟಿನ್ಯೂಸ್ ನನ್ನ ಪೋರ್ಷನ್ನೇ ಶೂಟ್ ಆಯಿತು. ಆ್ಯಂಡ್ ಒಂದೇ ಸೀನ್ ಅದು, ಒಂದು ಸೀನು 4 ದಿನ ಶೂಟ್ ಆಯಿತು ನಂದು, ರಕ್ಷಿತ್ ಪೋರ್ಷನ್ನು. ನೀವೇನು ಅವನು ಪಬ್ಬಿಂದ ಆಚೆ ಬಂದಾಗ ನಮ್ಮದೊಂದು ಸೀನ್ ಇದೆ, ಅದು ನೋಡ್ತಿರಲ್ಲ, ಆ ಸೀನು ಶೂಟ್ ಆಗಿದ್ದಿದ್ದ ದಿನ ಅದು. ಸೊ ಅದಾದಮೇಲೆ ಫಸ್ಟ್ ದಿನ ಶೂಟ್ ಆದಾಗ ನಾನು ಇಬ್ಬರು ಒಂದೇ ಹೋಟ್ಲಲ್ಲಿದ್ವಿ. ಸೊ ನಾನು ರಕ್ಷಿತ್ ಹತ್ರ ಕೇಳೋಣ, ಹೆಂಗೆ ಬಂತು ಇವತ್ತು ಕೇಳೋಣ ಅಂತ ಅಂದ್ಕೊಂಡು, ಇವನೇನು ಹೇಳಿಲ್ವಲ್ಲ ಸೆಟ್ಟಲ್ಲಿ ಚೆನ್ನಾಗಿ ಬಂತು ಚೆನ್ನಾಗಿ ಬರಲಿಲ್ಲ, ಸೊ ಹೆಂಗೆ ಬಂದಿರ್ಬೋದು ಏನು ಹೇಳ್ತಾನೆ ಇವನು ಕೇಳೋಣ ಅಂದ್ಬಿಟ್ಟು ರೂಮ್ ಹತ್ರ ಹೋದೆ. ಅವನು ತುಂಬ ಬ್ಯುಸಿಯಾಗಿ ಟೀಮ್ ಜೊತೆ ಏನೋ ಡಿಸ್ಕಸ್ ಮಾಡ್ತಿದ್ದ. ಸರಿ ಆಯಿತು, ವಾಪಸ್ ಬಂದೆ. 2ನೇ ದಿನ ಶೂಟಿಂಗ್ ಆಯಿತು, 2ನೇ ದಿನವೂ ಅದೇ ಸೀನ್ ಶೂಟ್ ಮಾಡ್ತಾ ಇದ್ವಿ, ಶೂಟಿಂಗ್ ಆಯಿತು. ಹಿಂಗೆ ಇವನು ಏನು ಹೇಳ್ತಾ ಇಲ್ವಲ್ಲ, ನಾನು ಮೋಸ್ಟ್ಲಿ ಚೆನ್ನಾಗಿ ಮಾಡ್ತಿಲ್ವಾ ಅಥವಾ ಏನಾಗ್ತಿದೆ ಇವನಿಗೆ ನನಗೆ ಹೇಳೋಕ್ಕಾಗ್ತಿಲ್ವಾ, ಇವತ್ತಾದರೂ ಕೇಳ್ಬಿಡೋಣ ಅಂತೇಳಿ ಇವತ್ತು ನೆಕ್ಸ್ಟ್ ದಿನ ಸಂಜೆನೂ ಮತ್ತೆ ತಿರ್ಗಿ ಅವ್ನ ರೂಮ್ ಹತ್ರ ಹೋದೆ. ಜಿಮ್ ಮಾಡ್ತಿದ್ದ, ಹಿಂಗೆ ಹೋದೆ ಒಳಗೆ. ಎಂತ ಶೆಟ್ರೆ ಅಂದ, ಇಲ್ಲ ಒಂಚೂರು ಏನೋ ಏನು ಮಾತಾಡ್ಬೇಕು ಹೇಳಿ. ಇಲ್ಲ ಇಲ್ಲ ನೀನು ಜಿಮ್ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ, ಆಮೇಲೆ ಬರ್ತೀನಿ ಅಂತ ಅವ್ನು ಮತ್ತೆ ವಾಪಸ್ ಹೋದೆ. ಯಾಕೋ ಮನಸ್ಸಾಗ್ತಿಲ್ವಲ್ಲ ಇವನು ಯಾಕೆ ನನಗೇನು ಹೇಳ್ತಿಲ್ಲ ಅಂತ. 3ನೇ ದಿನವೂ ಶೂಟ್ ಆಯಿತು. 3ನೇ ದಿನ ಮತ್ತೆ ತಿರ್ಗಿ ಅವ್ನ ರೂಮ್ ಹತ್ರ ಹೋದೆ. ಹೋಗ್ಬಿಟ್ಟು ಹಿಂಗೆ ನೋಡಿದೆ ಜಿಮ್ ಮಾಡ್ತಿದ್ದಾಗೆ, ಶೆಟ್ರೆ ಬನ್ನಿ ಇಲ್ಲಿ, ನೀವು 2-3 ದಿವಸದಿಂದ ಬಂದು ವಾಪಸ್ ಹೋಗ್ತಾ ಇದ್ರೆ ಏನು ಬನ್ನಿ ಇಲ್ಲಿ ಮಾತಾಡಿ ಅಂತಂದ. ಕೂತ್ಕೊಂಡು ಕೇಳಿದೆ, ನಿನ್ನ ನನಗೆ ಏನೂ ಕಮೆಂಟೇ ಮಾಡಲಿಲ್ಲ ಮರೆಯ, ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಬರ್ತಿಲ್ಲ ಅಥವಾ ಇನ್ನೂ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅಥವಾ ನೀವು ಮಾಡ್ತಿರೋದು ಸೂಪರಾಗಿದೆ ಏನು ಹೇಳ್ತಿಲ್ವಲ್ಲ ಏನು ನಿಂದು ಅಂತಂದೆ. ಸೊ ಆಗ ಅವ್ನು ಹೇಳ್ದೆ, ಇಲ್ಲ ಇಲ್ಲ ನಾನು ಮಿಕ್ಕಿದ್ದ ಟೀಮ್ ಅವರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಸೂಪರಾಗಿ ಬರ್ತಿದೆ, ನಾನು ಏನು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೀನಿ ಆ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡ್ತಾ ಇದ್ದೀರಾ,
ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನೀವಿಷ್ಟು ಸೆಟಲ್ ಆಗಿ ಪರ್ಫಾರ್ಮ್ ಮಾಡ್ತೀರ ಅಂಥೇಳಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಂತಂದ. ಸೊ ಅವತ್ತಿಂದ ಸ್ವಲ್ಪ ಖುಷಿ ಆಯಿತು, ನೆಮ್ಮದಿ ಆಯಿತು ನನಗೆ. ಅಂದರೆ ಈ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೋದು ಅಂತ. ಯಾಕಂದರೆ ಒಬ್ಬ ರೈಟರ್ ಅವನೇನು ಬರೆದಿರ್ತಾನೆ ಅಥವಾ ಒಬ್ಬ ನಿರ್ದೇಶಕ ಸಚಿನ್ ಅವರು ಏನು ಅಂದ್ಕೊಂಡಿರ್ತಾರೆ, ಸೊ ಅದು ಬರ್ತಿದೆಯೋ ಇಲ್ವೋ ಅನ್ನೋದೇ ನನಗೆ ಫಸ್ಟ್ 3 ಡೇಸ್ ಕನ್ಫ್ಯೂಷನಲ್ಲಿದ್ದೆ. ಅದು ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಅದಾದಮೇಲೆ ಮಿಕ್ಕಿದ್ದೆಲ್ಲ ಸೀನ್ಗಳು ಶೂಟ್ ಆಗ್ತಾ ಬಂದು. ಸ್ಲೋ ಆಗಿ ಮಾತಾಡೋದು ಆಬ್ವಿಯಸ್ಲಿ ಇಟ್ ವಾಸ್ ಎ ಚಾಲೆಂಜ್. ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀನಿ, ಸ್ವಲ್ಪ ಫಾಸ್ಟಾಗಿ ರಿಯಾಕ್ಟ್ ಮಾಡ್ತೀನಿ ಯಾವುದೇ ವಿಷಯ ಆದರೂ. ಆ್ಯಂಡ್ ಸ್ವಲ್ಪ ಜಾಸ್ತಿ ಕೂತ್ಕೊಳ್ಳಲ್ಲ, ಓಡಾಡ್ತಿರ್ತೀನಿ ಅಂತ ಕೆಲಸಗಳಿದ್ದಾಗ. ಈ ಥರದ ಕ್ಯಾರೆಕ್ಟರ್ ಮಾಡೋಕ್ಕೆ ಬಂದಾಗ ತುಂಬ ಲೇಸಿಯಾಗಿ, ಇನ್ಫ್ಯಾಕ್ಟ್ ಜೈರಾಮ್ ಕ್ಯಾರೆಕ್ಟರ್ ಮಾಡಿದವರು ನಮ್ಮ ಬಾಲಾಜಿ ಮನೋರ್ ಅವರು ಹೇಳ್ತಾ ಇದ್ರು, ಎಷ್ಟು ಈಸಿ ಅಲ್ವೇನೋ ನಿನ್ನ ಕ್ಯಾರೆಕ್ಟ್ರು, ಆರಾಮಾಗಿ ಡೈಲಾಗ್ ಜ್ಞಾಪಿಸ್ಕೊಂಡು ಹೇಳ್ಬೋದು, ಅಷ್ಟು ನಿಧಾನಕ್ಕೆ ಮಾತಾಡ್ಬೋದು ನೀನು ಅಂತ. ಬಟ್ ಯೂಶಲಿ ಜ್ಞಾಪಿಸ್ಕೊಂಡು ಹೇಳೋಕ್ಕಾಗಲ್ಲ, ಯಾಕಂದರೆ ಕಣ್ಣಲ್ಲಿ ಗೊತ್ತಾಗೋಗುತ್ತೆ ಆಡಿಯನ್ಸ್ಗೆ ನಾವು ಎಷ್ಟೇ ಚೀಟ್ ಮಾಡೋಕ್ಕೆ ಹೋದ್ರು. ಸೊ ತುಂಬ ಸ್ಲೋ ಆಗಿ ಮಾತಾಡು, ತುಂಬ ಸ್ಲೋ ಆಗಿ ಮಾತಾಡು ಅಂತ ಹೇಳಿ ಅದಕ್ಕೆ ಆ ಫಸ್ಟ್ ಶಾರ್ಟ್ ಏನು ಶೂಟ್ ಆಯಿತು, ಆ ಶಾರ್ಟ್ ಯಾಕೆ 20 ಟೇಕ್ ತೊಗೊಂತು ಅಂದರೆ ಅವನಿಗೆ ನಾನು ಹೇಳ್ತಿರೋ ಪೇಸ್ ನನ್ನ ಪ್ರಕಾರ ಏನು ಅಂದರೆ ನಾನು ಹೇಳ್ತಿರೋ ಸ್ಲೋ ಅಂತ. ಬಟ್ ಅವ್ನು ಇಲ್ಲ ಇನ್ನೂ ಸ್ಲೋ ಶಟ್ರೆ, ಇನ್ನೂ ಸ್ಲೋ ಶಟ್ರೆ, ಇನ್ನೂ ಸ್ಲೋ ಶಟ್ರೆ ಅಂತ ಎಷ್ಟು ಸ್ಲೋ 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 ಮಾಡಿದ್ದೀನಿ ಅಂದರೆ ಲಾಸ್ಟಿಗೆ ಒಂದು ಟೈಮಲ್ಲಿ ಇರಿಟೇಟ್ ಆಗಿಬಿಟ್ಟು ಕೇಳಿದೆ ಅವನಿಗೆ, ಹೇ ಈ ಪ್ರಪಂಚದಲ್ಲಿ ಯಾರು ಇಷ್ಟು ನಿಧಾನಕ್ಕೆ ಮಾತಾಡೋರು ಇದಾರ ಮರಯ್ಯ ಅಂತ. ಹೇ ಇದಾರ ಶಟ್ರೆ, ನೀವು ನೋಡಿಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ನಾನು ಅಂತ. ಅಷ್ಟು ಲೇಝಿಯಾಗಿ, ಅಷ್ಟು ಸ್ಲೋ ಆಗಿ, ಅಂದರೆ ಇಂಟೋನೇಷನ್ಸ್ ಎಲ್ಲೂ ಹಾಳಾಗಂಗಿಲ್ಲ. ನೀವು ಎಷ್ಟೇ ಪೇಸನ್ನು ಸ್ಲೋ ಮಾಡಿದ್ರೂ ಆ ಇಂಟೋನೇಷನ್ಸ್ ಚೇಂಜ್ ಆಗಂಗಿಲ್ಲ. ದಟ್ ವಾಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಸ್ವಲ್ಪ ನನಗೆ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಮಾಡ್ತು ಅಂತ ಅನಿಸುತ್ತೆ. ಆ ರಿಹರ್ಸಲ್ಸ್ ಆಗಿರ್ಬೋದು, ಆ ಪ್ರಾಕ್ಟೀಸ್ ಆಗಿರ್ಬೋದು, ಬೇರೆ ಬೇರೆ ನಾಟಕಗಳಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದ್ದು ಈ ಸಿನಿಮಾಗೆ ನನಗೆ ತುಂಬ ಹೆಲ್ಪ್ ಆಯಿತು. ಬೆರಳು ಕಟ್ಟಾಗಿರೋ ಸೀನ್ ಆ್ಯಕ್ಚುಲಿ ನಾನು ಆರ್ಟ್ ಡೈರೆಕ್ಟರ್ ಉಲ್ಲಾಸ್ಗೆ ಶಬಾಷ್ ಅಂತ ಹೇಳಬೇಕು, ಪ್ಲಸ್ ಮೇಕಪ್ ಮೆನ್ ವಿನಿ ಮತ್ತು ಟೀಮ್ಗೆ ಶಬಾಷ್ ಅಂತ ಹೇಳಬೇಕು. ಯಾಕಂದರೆ ಆ ಒರಿಜಿನಲ್ ಬೆರಳು ಥರ ಕಾಣುವಂಥದ್ದನ್ನೇ ಮಾಡ್ಕೊಂಡು ಬಂದಿದ್ರು ಅವರು. ಆ ಕಟ್ ಮಾಡೋ ಸೀನ್ ಇರ್ಬೋದು, ನಾನು ಅಣ್ಣ ನನ್ನ ಬೆರಳು ಕಟ್ ಮಾಡೋ ಸೀನ್, ನನಗೆ ಒಂದು ಸೆಕೆಂಡ್ ಇದು ನಿಜವಾದ ಬೆರಳಲ್ವಾ ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ, ಅಷ್ಟು ಕ್ರಿಯೇಟಿವಾಗಿ, ನೀಟಾಗಿ ಮಾಡ್ಕೊಂಬಂದಿದ್ರು. ಅದು ಕಟ್ ಮಾಡೋ ಸೀನು ಓಕೆ, ಪರ್ಫಾರ್ಮೆನ್ಸ್ ವೈಸ್ ನಾವೇನೋ ಒಂದಿಷ್ಟು 2-3 ಸರಿ ಡಿಸ್ಕಸ್ ಮಾಡಿಕೊಂಡು ನಾವು ಬಾಲಾಜಿ ಮಾಡಿದ್ವಿ. ಬಟ್ ಅದಾದಮೇಲೆ ನೀವು ಹೇಳ್ದಂಗೆ ಇದನ್ನು ಹಿಂಗೆ ಇಟ್ಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ದಟ್ ವಾಸ್ ಅ ಟಾಸ್ಕ್. ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಸಚಿನ್ ಅವ್ರಿಗೆ ಯಾವಾಗಲೂ ಕೇಳ್ತಿದ್ದೆ, ಸಚಿನ್ ಅವ್ರು ಹೇಳಿದ್ರು ಸರ್ ಎಲ್ಲ CG ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬಿಡಿ, ಬಟ್ ಆದಷ್ಟು ಅವಾಯ್ಡ್ ಮಾಡಿ, ಪ್ರತಿ ಫ್ರೇಮು CG ಮಾಡೋದು ತುಂಬ ಕಷ್ಟ ಆಗುತ್ತೆ ನನಗೆ, ಆದಷ್ಟು ಅವಾಯ್ಡ್ ಮಾಡಿ ಅಂತ. ಆಮೇಲೆ ಅವರು ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡ್ರು, ಈ ಬೆರಳಿಗೆ ಇಲ್ಲಿಗೆ ಮಾರ್ಕಿಂಗ್ ಮಾಡಿಕೊಂಡು ಕಂಪ್ಲೀಟ್ ಸಿನಿಮಾ ನಾನು ಎಲ್ಲೆಲ್ಲಿ ಕೈ ಎತ್ತುತ್ತೀನಿ ಎಲ್ಲ ಕಡೆ ಹಿಂಗೆ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ದೆ. ಅಂದರೆ ಈ ಪೋರ್ಷನ್ನ ಅವರು CG ಮಾಡಿಕೊಂಡಿದ್ರು, ಕೆಲವು ಪೋರ್ಷನ್ನಲ್ಲಿ ಫುಲ್ ಫೋಲ್ಡ್ ಮಾಡಿಕೊಂಡು, ಈ ಕೆಳಗಡೆ ಏನು ಕೈ ಕೆಳಗೆ ಏನಿರುತ್ತೆ, ಕಾಲ್ ಮೇಲಿರುತ್ತೆ ಅಥವಾ ಹಿಂದ್ಗಡೆ ಇರುತ್ತೆ, ಆ ಪೋರ್ಷನ್ಸಲ್ಲೆಲ್ಲ ಕಂಪ್ಲೀಟ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈ ಪೋರ್ಷನ್ಗೆ ಮಾರ್ಕಿಂಗ್ ಮಾಡಿಕೊಂಡಿದ್ರು. ಹೋಗ್ತಾ ಹೋಗ್ತಾ ಎಷ್ಟು ಪರ್ಫೆಕ್ಟ್ ಆಗಿಬಿಟ್ಟಿದ್ರು ಅಂದರೆ CG ಟೀಮು ಕೂಡ ಈ ಮಾರ್ಕಿಂಗೇ ಬೇಡ ಬಿಡಿ ಸರ್, ನಾವು ನೋಡ್ಕೊತೀವಿ ಗೊತ್ತಾಗ್ಬಿಟ್ಟಿದೆ ಇವಾಗ ಅನ್ನೋ ಲೆವೆಲ್ಗೆ ಇದ್ದರು. ಆ್ಯಂಡ್ ಕೇಳಿ ತುಂಬ ಖುಷಿ ಆಯಿತು. ಏನು ಅಂದರೆ ಒಬ್ಬ ವ್ಯಕ್ತಿ ಕಂಪ್ಲೀಟ್ 1.5 ತಿಂಗಳು ನನ್ನದು ಒಬ್ಬಂದೇ ಕ್ಯಾರೆಕ್ಟ್ರು ಬೆರಳು ಮೇಲೆ ವರ್ಕ್ ಮಾಡಿದ್ದಾರೆ CGದು. ಸೊ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ನನಗೆ ಸಿನಿಮಾ ನೋಡಿದಾಗ ನಾವು ಯೂಶಲಿ ಆಡಿಯನ್ಸ್ ನೋಡೋದಕ್ಕಿಂತ ನಾವು ಕ್ರಿಟಿಕಲಾಗೆ ನೋಡ್ತಾ ಇರ್ತೀವಿ ಎಲ್ಲಿ ಏನು ಮಿಸ್ಟೇಕ್ ಆಗಿರ್ಬೋದು ಅಂತ. ಬಟ್ ಎಲ್ಲೂ ಒಂದು ಚೂರು ಬ್ಲ್ಯಾಕ್ ಡಾಟ್ ಕಾಣದೇ ಇರೋ ಥರ ಅಷ್ಟು ಅದ್ಭುತವಾಗಿ CG ಟೀಮ್ ಕೆಲಸ ಮಾಡಿದೆ. ಸಚಿನ್, ಅಭಿ ಆ್ಯಂಡ್ ಟೀಮ್, ಅವ್ರಿಗೆ ನಿಜವಾಗ್ಲೂ ಶಬಾಷ್ ಅಂತ ಹೇಳೋದು. ಇಡೀ ಸಿನಿಮಾದ CG ಸೂಪರ್ ಆಗಿದೆ, ಅದರಲ್ಲಂತೂ ನನ್ನ ಬೆರಳದಂತೂ ದೇ ಹ್ಯಾವ್ ಡನ್ ಅ ಟ್ರೆಮೆಂಡಸ್ ಜಾಬ್. ಮರೆಯೋಕ್ಕಾಗದೇ ಇರೋ ಘಟನೆ ಅಂದರೆ ನನಗೆ ಕ್ಲೈಮ್ಯಾಕ್ಸ್ ಶೂಟು. ಕ್ಲೈಮ್ಯಾಕ್ಸ್ ಶೂಟಲ್ಲಿ ನನ್ನನ್ನು ಕಂಬಕ್ಕೆ ಹಾಕಿ ನೇತಾಕೋದೇನು ಸೀನ್ ಇದೆ, ಆ ಸೀನ್ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಂದರೆ ಕತೆ ಹೇಳಬೇಕಾದ್ರೆ ಈ ಥರ ನೇತಾಕಿರ್ತಾರೆ, ಓಕೆ ಅದೊಂದು 6-8 ಕಂಬಕ್ಕೆ ಹಿಂಗೆ ಕಟ್ಟಿರ್ತಾರೆ ಅನ್ನೋ ಥರ ಇತ್ತು ನನಗೆ ಫೀಲಿಂಗು. ಬಟ್ ಸ್ಪಾಟಿಗೆ ಹೋದ್ಮೇಲೆ ಗೊತ್ತಾಯ್ತು ಅದೊಂದು 25-30 ದೊಡ್ಡ ಕಂಬ, ಅದಕ್ಕೆ ನನ್ನನ್ನು ಕಟ್ಟಾಕ್ಬಿಟ್ಟು ವಾಪಸ್ ಕರ್ಕೊಂಬಂದು ಹಿಂಗೆ ಲ್ಯಾಂಡ್ ಮಾಡಿಸಿ ಇನ್ನೇನು ಮೂತಿ ನೆಲಕ್ಕೆ ಹೊಡೀತು ಅನ್ನೋ ಟೈಮಲ್ಲಿ ಮತ್ತೆ ವಾಪಸ್ ಹೋಗಿ ಹಿಂಗೆ ನಿಂತ್ಕೊಳತ್ತದು. ಸೊ ರಕ್ಷಿತ್ ಅದ್ರ ಹಿಂದ್ಗಡೆಯಿಂದ ಓಡ್ ಬಂದು ಫೈಟ್ ಮಾಡೋ ಸೀನು. ನನಗೆ ಹೆಂಗಿತ್ತು ಅಂದರೆ ಫಸ್ಟ್ ಡೇ ನನಗೆ ಹೇಳಿರಲಿಲ್ಲ, ರಕ್ಷಿತ್ ಫೋನ್ ಮಾಡ್ದ, ಶೆಟ್ರ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಒಂದು ನಿಮಿಷ ಬಂದೋಗಿ ಅಂತಂದ. ಅವತ್ತು ನಾನೇನೋ ಬ್ಯುಸಿ ಇದ್ದೆ, ಇಲ್ಲ ನಾಳೆ ಬರ್ತೀನಿ ಮನೆಗೆ, ಇವತ್ತು ಯಾವುದೋ ಶೂಟ್ ನಡೀತಾ ಇದೆ ಅಂತಂದೆ. ನೆಕ್ಸ್ಟ್ ಡೇ ಹೋದೆ ನಾನು. ನೆಕ್ಸ್ಟ್ ಡೇ ಹೋಗಿ ನೋಡಿದಾಗ ಒಂದು ಕಂಬ ತೋರಿಸಿದ್ರು, ಈಗ ನೋಡಿ ಈ ಕಂಬಕ್ಕೆ ನಿಮ್ಮನ್ನು ಕಟ್ಟಾಕ್ತೀವಿ, ನೀವು ಹಿಂಗೆ ಮೇಲಿರ್ತೀರ, ನೀವು ಬಗ್ತೀರ, ನಾನು ಎಗಿರ್ತೀನಿ, ಅದಾದಮೇಲೆ ಮತ್ತೆ ವಾಪಸ್ ಹೋಗ್ತೀರ, ಈಗ ಕರೆಕ್ಟಾಗಿ ಹೇಳಿ ನಿಜವಾಗ್ಲೂ ನೀವು ಈ ಶಾರ್ಟ್ ಮಾಡ್ತೀರಾ ಅಂತಂದ. ನಾನು 2 ನಿಮಿಷ ಯೋಚನೆ ಮಾಡಿದೆ, ಈಗ ನಾನು ಮಾಡಲಿಲ್ಲ ಅಂದರೆ ನಿಂಗೆ ಆಪ್ಷನ್ ಏನು ಅಂತ ಕೇಳಿದೆ. ಸಚಿನ್ ಇದ್ರು ಪಕ್ಕದಲ್ಲಿ,
ಸಚಿನ್ ಹೇಳಿದ್ರು ಸರ್ ಏನಿಲ್ಲ ಮುಖಕ್ಕೆ ಮಾರ್ಕಿಂಗ್ ಮಾಡ್ಕೊಂಡು ನಾನು ಫೇಸ್ ಅನ್ನು ಸಿಜಿ ಮಾಡ್ತೀನಿ ಬೇರೆವರ ಹತ್ರ ಮಾಡಿಸಿ ಫೇಸ್ ಅನ್ನು ಮಾತ್ರ ನಿಮ್ಮದನ್ನ ನಾನು ಸಿಜಿ ಮಾಡ್ತೀನಿ ಸರ್ ಸಿಕ್ಕಾಬಡ ಕೆಲಸ ಆಗುತ್ತೆ ಬಟ್ ನೀವು ಆಗದೇ ಇಲ್ಲ ಅಂದಮೇಲೆ ನಾನು ಏನು ಮಾಡಕಾಗಲ್ಲ ನಾನು ಮಾಡ್ತೀನಿ ಸರ್ ಅಂತ ಅಂದ್ರು ಇಟ್ ವಾಸ್ ಲೈಕ್ ಎ ಚಾಲೆಂಜ್ ಫಾರ್ ಮೀ ಓಕೆ ತುಂಬ ಇಡಿ ಟೀಮ್ಗೆ ಒಂದು ಕಷ್ಟ ಕೊಡೋದಕ್ಕಿಂತ ನಾನು ಒಂದು ಟ್ರೈ ಯಾಕೆ ಮಾಡಬಾರ್ದು ಶೂಟ್ ಯಾವತ್ತಿರೋದು ನಾಳೆ ಸರಿ ಹಂಗೆ ನಾನು ಇವತ್ತು ಒಂದು ಟ್ರೈ ಮಾಡಲ್ಲ ಅಂತಂದೆ ಮಾಡಿ 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 ಶೆಟ್ರೆ ಅಂದರು ವಿಕ್ರಮ್ ಮಾಸ್ಟರ್ ಅವ್ರ ಬಗ್ಗೆ ಹೇಳಲೇಬೇಕು ಯಾಕಂದರೆ ಸೇಫ್ಟಿ ತುಂಬ ಚೆನ್ನಾಗಿ ಎಲ್ಲ ಪರ್ಸ್ಪೆಕ್ಟಿವಲ್ಲೂ ಯೋಚನೆ ಮಾಡಿ ಏನೇನು ಸೇಫ್ಟಿ ಮಾಡಬೇಕು ಅಷ್ಟನ್ನೂ ಮಾಡಿಟ್ಕೊಂಡಿದ್ರು ಅವರು ಅವ್ರು ಮೋಸ್ಟ್ಲಿ ಆ ಮಾಸ್ಟರ್ ಆಗಿದ್ದಕ್ಕೆ ನನಗೊಂದು ಧೈರ್ಯ ಬಂತು ಅನಿಸುತ್ತೆ ತುಂಬ ಜನ ಮಾಸ್ಟರ್ಗಳು ಆ ಥರ ನಾನು ಸುಮಾರು ಸಿನಿಮಾಗಳು ನಾವೇನು ಕಿರಿಕ್ ಪಾರ್ಟಿ ಮಾಡಿದಾಗಲೂ ನಮ್ಮ ಮಾಸ್ಟರ್ ಇರ್ಬೋದು ಎಲ್ಲರೂ ಸೇಫ್ಟಿ ಬಗ್ಗೆ ತುಂಬ ಕಾಳಜಿ ಕೊಡ್ತಾರೆ ಆ ಸೇಫ್ಟಿ ಬಗ್ಗೆ ಕಾಳಜಿ ಕೊಟ್ಟಾಗ ನಿಮಗೊಬ್ಬ ನಟನಿಗೆ ಧೈರ್ಯ ಬರುತ್ತೆ ಓಕೆ ನಾನು ಇದು ಮಾಡ್ಬೋದಪ್ಪ ಅಂತ ಆ ಥರ ಧೈರ್ಯ ಕೊಡಿಸಿದ್ದು ನನಗೆ ವಿಕ್ರಮ್ ಸರ್ ಯಾಕಂದರೆ ನನಗೆ ಒಂದು ಸಪ್ರೇಟ್ ಕ್ರೇನ್ ಇತ್ತು ರಕ್ಷಿತ್ಗೊಂದು ಸಪ್ರೇಟ್ ಕ್ರೇನ್ ಇತ್ತು ಲೈಟ್ಗೊಂದು ಸಪ್ರೇಟ್ ಕ್ರೇನ್ ಇತ್ತು ಯಾಕೆಂದರೆ ಒಂದೇ ಕ್ರೇನಲ್ಲಿ ಎರಡು ಮೂರನ್ನ ಲಾಕ್ ಮಾಡ್ತಾರೆ ಯೂಶ್ವಲಿ ಅವ್ರು ಹೇಳಿದ್ರು ಇಲ್ಲ ಸರ್ ನನಗೆ ಇಂಡಿವಿಜುವಲ್ ಬೇಕು ಯಾಕಂದರೆ ಈ ಈ ಆರ್ಟಿಸ್ಟ್ಗೇ ನಂಗೆ ಸಪ್ರೇಟ್ ಕ್ರೇನ್ ಬೇಕು ನಾನು ಅವ್ರನ್ನೇ ಸಪ್ರೇಟ್ ಕ್ರೇನಲ್ಲಿ ಲಾಕ್ ಮಾಡ್ತೇನೆ ಇವ್ರನ್ನ ರಕ್ಷಿತ್ ಅವ್ರಿಗೆ ನಂಗೆ ಸಪ್ರೇಟ್ ಕ್ರೇನ್ ಬೇಕು ಅಂತ ಅವರೆಲ್ಲ ತೋರಿಸೋರು ನಂಗೆ ಹೋಗಿದ ತಕ್ಷಣ ಸರ್ ಎಲ್ಲ ಸಪ್ರೇಟ್ ಸಪ್ರೇಟ್ ಕ್ರೇನ್ ಇಟ್ಟಿದ್ದೀನಿ ನಿಮ್ಮನ್ನು ಫುಲ್ ಮಾಡೋಕ್ಕೆ ಇದಿಷ್ಟು ಜನ ಇದ್ದಾರೆ ನೀವು ಇಲ್ಲಿರ್ತೀರ ಇಲ್ಲಿಂದ ವಾಪಸ್ ಬರ್ತೀರ ಸ್ಟಾಪರ್ ಹಾಕಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ನೀವು ನೆಲಕ್ಕೆ ಟಚ್ ಆಗಲ್ಲ ಅಂಥೇಳಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರ ಫೈಟ್ ಹುಡುಗನೊಬ್ಬನ್ನ ಕಟ್ಬಿಟ್ಟು ಎತ್ತಿದ್ರು ಮೇಲೆ ಎತ್ಬಿಟ್ಟು ನಾಲ್ಕು ಸರಿ ತೋರಿಸಿದ್ರು ಸರ್ ನೋಡಿ ಸರ್ ಹಿಂಗೆ ಹಿಂಗೆ ಎತ್ತುತ್ತೀವಿ ಈ ಹೈಟಿಗೆ ಹೋಗ್ತೀರಾ ವಾಪಸ್ ಇಲ್ಲಿ ಬರ್ತೀರಾ ಇನ್ನೊಂದು ಸರಿ ತೋರಿಸ್ತೀನಿ ಸರ್ ಅಂತ ನಾಲ್ಕು ಸರಿ ಮಾಡಿ ತೋರಿಸಿದ್ರು ಅವರು ಫೈಟ್ ಹುಡುಗನ ಹಾಕಿ ಅದನ್ನು ಅವ್ರು ಹೇಳಿದ್ರು ಸರ್ ನಾನು ಸಣ್ಣಗಿರೋನ್ನ ಹಾಕಲ್ಲ ನಿಮ್ಮ ವೆಯ್ಟ್ ಇರೋನ್ನೇ ಹಾಕ್ತೀನಿ ನಿಮ್ಮ ವೆಯ್ಟ್ ಏನಿದೆ ಅದೇ ವೆಯ್ಟನ್ನು ಅದೇ ಪರ್ಸ್ನಾಲಿಟಿ ಇರೋನ್ನೇ ಹಾಕ್ತೀನಿ ಅಂದ್ಬಿಟ್ಟು ಅವ್ರನ್ನೇ ಆ ಥರದವ್ರನ್ನೇ ಹಾಕಿ ತೋರಿಸಿದ್ರು ಸರ್ ನಾನು ಹಂಗಾರೆ ಒಂದು ಟ್ರೈ ಮಾಡ್ತೀನಿ ಅಂತಂದೆ ಸೊ ನನ್ನನ್ನು ಯೂಶ್ವಲಿ ಹಾಗೆ ಮಲಗಿಸ್ಬಿಟ್ಟು ಆ ಕಂಬ ಹಿಂಗೆ ಮೇಲಿತ್ತು ಕೈ ಕಾಲು ಮಾತ್ರ ಲಾಕ್ ಮಾಡಿದರು ಯಾರಿಗೆ ಅವ್ರ ಫೈಟ್ ಹುಡುಗರಿಗೆ ಸರ್ ನಾನು ಯೂಶ್ವಲಿ ಅವರೆಲ್ಲ ಫೈಟ್ ಹುಡುಗರಿಗೆ ಅಭ್ಯಾಸ ಇರುತ್ತೆ ಕೈ ಕಾಲು ಮಾತ್ರ ಲಾಕ್ ಮಾಡಿದ್ದೀನಿ ನಿಮ್ಗೆ ಬೇಕು ಅನ್ಸುತ್ತಾ ನೋಡಿ ಅಂತಂದರು ಸರ್ ಲೈಟಾಗಿ ಮೇಲೆತ್ತಿ ಅಂದೆ ಲೈಟಾಗಿ ಹಿಂಗೆ ಮೇಲೆದ್ದಾಗ ಏನಾಯಿತು ನನಗೆ ಇದು ಸ್ಪೈನಲ್ದು ಸೆಂಟ್ರು ಸ್ವಲ್ಪ ಬೆಂಡ್ ಆಯ್ತು ಮುಂದಕ್ಕೆ ಬೆಂಡ್ ಆಯಿತು ನಾನು ಇಮಿಡಿಯೇಟ್ ಡೌನ್ 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 ಅಂದೆ ಏನು ಸರ್ ಏನು ಪ್ರಾಬ್ಲಮ್ ಅದು ಸರ್ ನಂಗೆ ಈ ಪೋರ್ಷನ್ ಕೆಳಗೆ ಇಳಿತಾ ಇದೆ ಸರ್ ಇರಿ ಅದಕ್ಕೆ ಒಂದು ಸಪ್ರೇಟ್ ಮಾಡ್ತೀನಿ ಅಂದ್ಬಿಟ್ಟು ಎರಡು ಬೆಲ್ಟ್ ಹಾಕ್ಸಿದ್ರು ಒಂದು ಶೋಲ್ಡ್ರಿಗೆ ಒಂದು ಸೊಂಟಕ್ಕೆ ಎರಡು ಬೆಲ್ಟ್ ಹಾಕಿಸಿ ಅದಾದಮೇಲೆ ಎತ್ತಿದ್ರು ಅವಾಗ ಇಟ್ ವಾಸ್ ಲೈಕ್ ಅಂದರೆ ನನಗೆ ಏನು ಎಳೆದಾಟ ಇರಲಿಲ್ಲ ಬಾಡಿದು ಬಟ್ ನೀಟಾಗಿ ಮೇಲೆ ಹೋದೆ ಮೇಲೆ ಹೋದ್ಮೇಲೆ ಒಂದ್ಸರಿ ಹಿಂಗೆ ಕೆಳಗೆ ನೋಡಿದೆ ಗ್ರರ್ ಅಂತ ಹೆಂಗೆ 30 ಅಡಿ ಇದೆ ಅದು 30 ಅಡಿ ಮೇಲೆ ನಿಮಗೆ ಅಂದರೆ ಎಷ್ಟೇ ಸೇಫ್ಟಿ ಇದ್ದಾಗಲೂ ಮನಸ್ಸೊಳಗೆ ಒಂದು ಭಯ ಇರುತ್ತಲ್ಲ ಆಗ ಅಂದ್ಕೊಂಡೆ ಇದು ಯಾಕಾದರೂ ಒಪ್ಕೊಂಡೆ ಗುರು ಬೇಡವಾಗಿತ್ತಲ್ಲ ನನಗೆ ಅಂತ ಬಟ್ ಸ್ಟಿಲ್ ಆ ಇಡೀ ಟೀಮ್ ಕಷ್ಟಪಡ್ತಾ ಇರೋದು ನೋಡಿದ್ರೆ ನೀನು ಇದೊಂದು ಸೆಕೆಂಡ್ ರಿಸ್ಕ್ ತೊಗೊಳ್ಳೋದು ತುಂಬ ದೊಡ್ಡದೇನಲ್ಲ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ನೆಕ್ಸ್ಟ್ ದಿನ ಆಯಿತು ಮಾಡೋಣ ಅಂಥೇಳಿ ಹೋದೆ ಬಟ್ ಏನಾಯಿತು ಅಂದರೆ ಕಂಟಿನ್ಯೂಸ್ ಟೇಕ್ಸ್ ಆಗ್ತಾ ಇತ್ತು ಯಾಕಂದರೆ ಪರ್ಫೆಕ್ಷನ್ ಬರಬೇಕು ರಕ್ಷಿದ್ದು ಪರ್ಫೆಕ್ಷನ್ ಬರಬೇಕು ನಂದು ಮೇಲೋಗೋದು ಎಲ್ಲರೂ ಹಗ್ಗ ಎಳೆಯೋದು ಎಲ್ಲವೂ ಪರ್ಫೆಕ್ಷನ್ ಬರಬೇಕು ಆ್ಯಂಡ್ ರಕ್ಷಿತ್ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು ನನಗಂತೂ ತುಂಬ ಚೆನ್ನಾಗುತ್ತೆ ಯಾಕಂದರೆ ಒಂದು ಸಣ್ಣ ಲುಕ್ ನಿಮಗೆ ಅಥವಾ ಹ್ಯಾಂಡ್ ಮೂಮೆಂಟ್ ಅಥವಾ ನಿಮ್ಮ ಎಕ್ಸ್ಪ್ರೆಷನ್ ಒಂದು ಚಿಕ್ಕದು ಮೈನ್ಯೂಟ್ ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಇದ್ರೂ ವಿಲ್ ಗೋ ಫಾರ್ ಒನ್ ಮೋರ್ ಅಂತ ಹಿ ವಿಲ್ ನೆವರ್ ಕಾಂಪ್ರಮೈಸ್ ಸೊ ಆ ಥರ ಇದ್ದಾಗ ಅವನು ಕೇಳ್ತಾ ಇದ್ದ ಅಂದರೆ ಒಂದು 5 ಟೇಕ್ ಆಯಿತು 5 ಟೇಕ್ ಆದಮೇಲೆ ನನ್ನ ಹಾಗೆ ಕಟ್ ಹಾಕಿದ್ದಾರೆ ಮುಖ ಎಲ್ಲ ಕೆಂಪಾಗ್ಬಿಟ್ಟಿದೆ ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಆಗುತ್ತೆ ನಿಮ್ಗೆ ಹಿಂಗೆ ಎತ್ತಿ ಕೆಳಗಿಳಿಸಿ ಎತ್ತಿ ಕೆಳಗಿಳಿಸಿ ಕೆಂಪಾಗ್ಬಿಟ್ಟಿದೆ ಅವ್ನು ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದೆ ನನ್ನ ಕ್ಯಾರೆಕ್ಟ್ರಲ್ಲಿ ರಕ್ಷಿತ್ತು ಸಡನ್ನಾಗಿ ಬಂದುಬಿಟ್ಟು ಅಯ್ಯೋಯ್ಯೋ ಶೆಟ್ರೆ ಮರ್ತೇ ಹೋಗ್ಬಿಟ್ಟೆ ನೀವು ಇಲ್ಲಿದ್ದೀರಾ ನಿಮ್ಗೇನು ತೆಗಿಲ್ಲ ಈಗ ಒಂದು 1/2 ಗಂಟೆ ರೆಸ್ಟ್ ಮಾಡ್ತೀರಾ ಅಂದ ಎಸ್ ಅನ್ನಬೇಕು ಅನ್ನಿಸ್ತಿದೆ ಬಟ್ ನಾನು ನೋ ಅಂದೆ ಯಾಕೆ ಅಂದರೆ ಮತ್ತೆ ತೆಗೆದ್ರೆ ನನ್ನನ್ನು ಮತ್ತೆ ಬರೀ ಹಿಂಗೆ ಕಟ್ ಹಾಕೋದಕ್ಕೇ ಅವ್ರಿಗೆ 45 ಮಿನಿಟ್ಸ್ ಬೇಕು ಸೊ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಇಲ್ಲ ಇನ್ನೊಂದು 2 ಟೇಕ್ ನೋಡೋಣ ಆಮೇಲೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಂದೆ ಆಮೇಲೆ 2 ಟೇಕ್ ಆಯಿತು ಆಮೇಲೆ ಮಧ್ಯದಲ್ಲಿ ಒಂದ್ಸರಿ ರಿಲ್ಯಾಕ್ಸ್ ಆದೆ ರಿಲ್ಯಾಕ್ಸ್ ಆಗಿ ಮತ್ತೆ ತಿರ್ಗ ಟೇಕ್ ಆಯಿತು ಆಲ್ಮೋಸ್ಟ್ ಒಂದು 10-12 ಟೇಕ್ ಏನೋ ಆಯ್ತು ಅದು ಅವ್ನು ಜಂಪಿಂಗ್ ಶಾರ್ಟು ಸೊ ಅನ್ಫರ್ಗೆಟಬಲ್ ಅಂದರೆ ಅದೇ ಅನಿಸುತ್ತೆ ಅಂದರೆ ಒಂದ್ಸರಿ ಮೇಲೆತ್ತದಾಗ ಫಸ್ಟ್ ಟೈಮ್ ಅಂದ್ಕೊಂಡೆ ಯಾಕೆ ಬೇಕಿತ್ತು ನನಗೆ ಬೇಡ ಅನ್ಬೋದಿತ್ತಲ್ಲ ಇಷ್ಟೊಂದೆಲ್ಲ ರಿಸ್ಕ್ ಯಾಕೆ ತೊಗೋಬೇಕು ಅಂತ ಬಟ್ ಅದಾದಮೇಲೆ ಎಸ್ ಇಟ್ಸ್ ಫೈನ್ ಅಷ್ಟು ಸೇಫ್ಟಿ ಮಾಡಿ ಅಷ್ಟು ಚೆನ್ನಾಗಿ ನನ್ನನ್ನು ಹ್ಯಾಂಡಲ್ ಮಾಡಿದ್ದಕ್ಕೆ ವಿಕ್ರಮ್ ಆ್ಯಂಡ್ ಸಚಿನ್ ಸರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದು ನಾನು ನೋಡಿದ್ದೆ ಫಸ್ಟ್ ಡೇ ಫಸ್ಟ್ ಶೋ ಕಂಪ್ಲೀಟ್ ಸಿನಿಮಾ ನೋಡಿದ್ದೆ ಅದಕ್ಕಿಂತ ಮುಂಚೆ ರಶಸ್ ನೋಡಿದ್ದೆ ರಕ್ಷಿತ್ ಜೊತೆ ಪುಷ್ಕರ್ ಸರ್ ಆಫೀಸಲ್ಲಿ 2-3 ಸರಿ ತೋರಿಸಿದ್ರು ನೋಡಿ ರಶಸ್ ಎಡಿಟ್ ಮಾಡಿದ್ದೀವಿ ರಫ್ ಎಡಿಟ್ ಆಗಿದೆ ಅಂತ ನಾಟ್ ಕಂಪ್ಲೀಟ್ ಫಿಲಮ್ ಒಂದು 10 ನಿಮಿಷದ ಫುಟೇಜನ್ನು ನೋಡಿದ್ದೆ ನಾನು ಅವತ್ತೇ ಹೇಳಿದೆ ಯು ಹ್ಯಾವ್ ಡನ್ ಯುವರ್ ಜಾಬ್ 3 ವರ್ಷ ಕಾದಿದ್ದಕ್ಕೂ ಜೈ ಅಂದಿದೆ ಅವರು ಸೂಪರಾಗಿ ಮಾಡಿಬಿಟ್ಟಿದೆ ಆ ಕೆಲಸನ ಅಂತ
ಪ್ರಕಾಶ್ ಗೌಡರದ ಪುಷ್ಕರದ ಏನು ಇನ್ವೆಸ್ಟ್ಮೆಂಟ್ ನಡೆದಿದೆ ಇಷ್ಟು ವರ್ಷ ಮೂರು ವರ್ಷಗಳ ಕಾಲ ನೀವೇನು ಶ್ರಮ ಪಟ್ಟಿದ್ದೀರಿ ಅದಕ್ಕೊಂದು ಪ್ರತಿಫಲ ಅಂತ ಕಾಣಿಸ್ತಿದೆ ಆ್ಯಂಡ್ ತುಂಬ ಜನಕ್ಕೆ ಅದನ್ನು ಜನ ರಿಸೀವ್ ಮಾಡ್ಕೊಂಡ್ರು ಫಸ್ಟ್ ಡೇ ನಾನು ನೋಡಿದಾಗ ಕಂಪ್ಲೀಟ್ ಸಿನಿಮಾ ನೋಡಿದ್ದೆ ನಾನು ಫಸ್ಟ್ ಡೇ ವಿತ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿತ್ ಲಿರಿಕ್ಸ್ ಎಲ್ಲದನ್ನು ನಾನು ಫಸ್ಟ್ ಡೇನೇ ನೋಡಿದ್ದು ನೋಡಿ ಆಚೆ ಬಂದು ನಾನು ಹೇಳಿದೆ ಒಂದು 10 ನಿಮಿಷ ಬಿಟ್ಕೊಂಡು ಬರ್ತೀನಿ ಬಿಟ್ಬಿಡಿ ನನ್ನ ಅಂತ ಅಂದರೆ ಐ ವಾಸ್ ಟ್ರೈಯಿಂಗ್ ಟು ಅಂದರೆ ಅನುಭವಿಸ್ಬೇಕು ಅದು ಸಿನಿಮಾನ ನೀನು ಆಚೆ ಬಂದಿದ ತಕ್ಷಣ ಯಾರ ಜೊತೆನ ಮಾತಾಡಿ ಅದನ್ನು ಡೈವರ್ಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು 10 ನಿಮಿಷ ನಮ್ಮ ಪಾಡಗೆ ನಾವಿದ್ದು ಆ ಇಡೀ ಸಿನಿಮಾನ ಒಂದ್ಸರಿ ಅನುಭವಿಸಬೇಕು ಅಂದರೆ ನೀನು ನಾಲ್ಕು ಮೂರು ವರ್ಷಗಳ ಕಾಲ ಏನು ಕಷ್ಟಪಟ್ಟೆ ಸಿನಿಮಾ ಮಾಡ್ತಾ ಅಥವಾ ನೀನು ಆ್ಯಕ್ಟಿಂಗ್ ಮಾಡ್ತಾ ನೀನು ಎಲ್ಲೆಲ್ಲೋ ಬಿಸಿಲಲ್ಲಿ ಒದ್ದಾಡ್ತಾ ನೀನು ಹೆಂಗೆ ಮಾಡಿದೆಯಲ್ಲ ಅದಷ್ಟು ಸ್ಕ್ರೀನ್ ಮೇಲೆ ಬಂದಾಗ ಜನ ಅದಕ್ಕೆ ಚಪ್ಪಾಳೆ ಹೊಡೆದಾಗ ಜನ ಅದಕ್ಕೆ ಶಿಳ್ಳೆ ಹೊಡೆದಾಗ ಒಬ್ಬ ನಾನೊಬ್ಬ ಥಿಯೇಟ್ರ್ ಪರ್ಸನ್ ಆಗಿ ಅಂದರೆ ರಂಗಭೂಮಿ ಕಲಾವಿದನಾಗಿ ಆಡಿಯನ್ಸ್ ಚಪ್ಪಾಳೆ ಮತ್ತು ವಿಸಿಲೇ ನಮ್ಗೆ ಆಸ್ತಿ ನಮಗೇನು ಪೇಮೆಂಟ್ ಬಂತು ಅನ್ನೋದಲ್ಲ ಬಟ್ ಅದನ್ನು ಅನುಭವಿಸಿದಾಗ ಐ ವಾಸ್ ವೆರಿ ಹ್ಯಾಪಿ ನಂಗೆ ಸಖತ್ ಖುಷಿ ಆಗೋಯ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ಇಡೀ ಸಿನಿಮಾಗೆ ಸೊ ಅದನ್ನು ಸುಧಾರಿಸ್ಕೊಳ್ಳೋಕೆ 10 ನಿಮಿಷ ತೊಗೊಂಡೆ ಆಮೇಲೆ ನಾನು ಹೋಗಿ ರಕ್ಷಿತ್ ಹತ್ರ ಎಲ್ಲ ಮಾತಾಡಿ ತಪ್ಪಿಕೊಂಡು ಯು ಹ್ಯಾವ್ ಡನ್ ಯುವರ್ ಜಾಬ್ ಅಂತ ಅಂದಿದ್ದೀನಿ ಅಂದರೆ ಅವ್ನು ಕಷ್ಟಪಟ್ಟಿದ್ದೆ ಅದಕ್ಕೆ ಅಲ್ವ ಮೂರು ವರ್ಷ ಸೊ ಅವ್ನಿಗೆ ಹೇಳಿದೆ ಇಲ್ಲ ಗುರು ನೀ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಮಾಡಿದ್ವಿ ದಟ್ಸ್ ಇಟ್ ಅಷ್ಟೇ ಸಿನಿಮಾ ಔಟ್ಪುಟ್ಟು ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅದು ಮೂರು ವರ್ಷದ ಕನಸು ಅದು ನಮಗೆ ಎಲ್ರಿಗೂ ಖುಷಿ ಕೊಟ್ಟಿದೆ ಇನ್ಕ್ಲೂಡಿಂಗ್ ಅದರಲ್ಲಿ ಕೆಲಸ ಮಾಡಿದಂಥ ಒಬ್ಬ ಪ್ರೊಡಕ್ಷನ್ ಅವನು ಕಾಸ್ಟ್ಯೂಮ್ ಅವನು ಮೇಕಪ್ ಅವನಿಂದ ಹಿಡಿದು ಎಲ್ರಿಗೂ ತೃಪ್ತಿ ಕೊಟ್ಟಿದೆ ಅದು ಸಿನಿಮಾ ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.